ಬಹು ಮುಖ್ಯವಾಗಿರುವಂತಹ ಕೆಎಂದೊಡಿನಲ್ಲಿ ಎಸ್ ಕೆ ಕೆಫೆ ಬಹಳ ಪ್ರಖ್ಯಾತಿಯನ್ನು ಹೊಂದಿದೆ. ಆ ಒಂದು ವಿಶೇಷತೆಗಳನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆನಲ್ಲಿ ಗ್ರಾಹಕರು, ಈ ಎಸ್ ಕೆ ಕೆಫೆಯ ಗ್ರಾಹಕರು ನಮ್ಮ ಜೊತೆನಲ್ಲಿ ಇದ್ದಾರೆ. ಬನ್ನಿ ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ನಮಸ್ಕಾರ ಸರ್. ಹೇಳಿ. ನಮಸ್ತೆ. ಸುರೇಶ್ ಅಂತ. ಸುರೇಶ್ ಸುರೇಶ್ ಸರ್. ಮಧು. ವಿನಾಶ್. ಅವಿನಾಶ್. ರಘು. ರಘು. ಮಲ್ಲೇಶ್. ಮಲ್ಲೇಶ್. ಮೋಹನ್. ಮೋಹನ್. ಚೆಲುವ. ಚೆಲುವ. ಚೆಲುವ ರಾಜು ಮೇಲ್ಕೋಟೆ. ಓಕೆ, ಧನ್ಯವಾದಗಳು. ಹಾಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಎಸ್ ಕೆ ಕೆಫೆ ಬಗ್ಗೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ತಾರೆ, ನಮಗೆ ಲೈಕ್ ಆಗಿದೆ. ಅದಕ್ಕೆ ಬಂದು ನಾವು ಕುಡಿತೀವಿ. ಹಂಗೇನಿಲ್ಲ, ಚೆನ್ನಾಗಿರುತ್ತೆ ಅಂತ ಕುಡಿತೀವಿ. ಅಲ್ಲ, ಈ ನಾರ್ಮಲ್ ಟೀ ಕುಡಿಯೋದಕ್ಕೆ ಲೆಮನ್ ಟೀ ಕುಡಿಯೋಕೆ, ಲೆಮನ್ ಟೀ ಕಡೆಗೆ ಜಾಸ್ತಿ ಜನ ರೂಢಿ ಆಗ್ಬಿಟ್ಟವರು. ತುಂಬ ಚೆನ್ನಾಗಿರುತ್ತೆ, ನಮ್ಮ ಲೈಕ್ ಅಲ್ವಾ, ಅದಕ್ಕೆ. ಬೋರಗೌಡರು ಲೆಮನ್ ಟೀ ತುಂಬ ಚೆನ್ನಾಗಿ ಮಾಡ್ತಾರೆ, ಆದ್ರಿಂದ ನಾನು ಬಂದು ಡೈಲಿ ಒಂದು ಎರಡು ಟೈಮ್ ಮೂರು ಟೈಮ್ ಕೊಟ್ಕೊಂಡು. ಜನಕ್ಕೆ ಟೀ ಚೆನ್ನಾಗಿ ಕೊಡ್ತವ್ರೆ, ಇನ್ನೂ ಹೆಚ್ಚಾಗಿ ಬೆಳೆಯಲಿ ಅಂತ ಆಸೆ ಪಡ್ತೀವಿ ನಾವು. ಚೆನ್ನಾಗಿದೆ, ಒಳ್ಳೆ ಸೊಸೈಟಿ ಇದೆ, ಒಳ್ಳೆ ಮಳೆ ಬೀಳ್ತದೆ, ಒಡೆಗಿಡ ಎಲ್ಲ ಸಕ್ಕದ ಕೊಡ್ತವ್ರೆ, ತಿನ್ನೋದೊಂದು ಬಾಕಿ ಇದೆ, ನೀವು ಬಂದು ತಿನ್ಬೇಕು ಅಂತ ನಾವು ಆಸೆ ಪಡ್ತೀವಿ ಸರ್. ಹೌದು ಸರ್, ಬನ್ನಿ ಸರ್. ಮಳೆನಲ್ಲೂ ಟೀ ಕುಡಿಬೇಕು ಅಂದ್ಬಿಟ್ಟು ಆ ಒಂದು ಅಪೇಕ್ಷೆ ಇಟ್ಕೊಂಡು ಬಂದಿದ್ದೀರಿ, ಧನ್ಯವಾದಗಳು. ಹಾಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಇದು ತುಂಬ ಚೆನ್ನಾಗಿದೆ, ನನಗೂ ಗೊತ್ತಿರಲಿಲ್ಲ ಇದು ಅಂಗಡಿ ಇಲ್ಲದೆ ಅಂತ. 2 ವರ್ಷ ಆಯ್ತು ಇವ್ರ ಅಂಗಡಿ ಮಡ್ಗಿ. ಯಾರ ಸ್ನೇಹಿತ ಬಾರೋ ಇಲ್ಲಿ ಲೆಮನ್ ಚೆನ್ನಾಗಿ ಮಾಡ್ತಾರೆ ಅಂತ ಕರ್ಕೊಬಂದ. ಅಲ್ಲಿ ಕುಡಿದು ನೋಡಿದೆ, ಏನು ಕುಡಿತೀವಿ, ಮಾಮೂಲಿ ಟೀ ಕೊಡಪ್ಪ ಅಂತಂದೆ ನಾನು. ಇಲ್ಲ ಕುಡಿಯಪ್ಪ, ನಿಮ್ಮ ಸ್ನೇಹಿತ ಇದು ಮಾಡೋರೆ ಅಂತ ನಾನು ಅಂದರು. ಅವರು ಇಡ್ಬಿಟ್ಟ ಮೇಲೆ ಕುಡಿದೆ. ಈ ದಿನ 3 ಟೀ ಕುಡಿದ್ರೆ ಇಲ್ಲಿ ಸಮಾಧಾನ ಇಲ್ಲ ನಾನು. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮು ಕುಡಿತೀನಿ. ಹಾಂ, ಅಷ್ಟೇ ಸರ್. ನಿಮ್ಮ ಅಭಿಪ್ರಾಯ ಹೇಳಿ. ನಾವು 2-3 ವರ್ಷದಿಂದ ಬರ್ತಾಯಿದ್ದೀವಿ ಇಲ್ಲಿ, ಬೆಳಗ್ಗೆ ಸಾಯಂಕಾಲ ಬಂದೇ ಬರ್ತೀವಿ. ಬೆಟ್ಟಗೌಡರು ತುಂಬ ಚೆನ್ನಾಗಿ ಕೊಡ್ತಾರೆ, ಗ್ರಾಹಕರೆಲ್ಲ ಜಾಸ್ತಿ ಬರ್ತಾಯಿರ್ತಾರೆ ಇಲ್ಲಿ. ಲೆಮನ್ ಟೀ ತುಂಬ ಸೂಪರ್ ಆಗಿ ಚೆನ್ನಾಗಿ ಮಾಡ್ತಾರೆ, ಅದರಿಂದ ಬೆಳಗ್ಗೆ ಸಾಯಂಕಾಲ ಬಂದು ನಾವು ಕಡ್ಡಾಯವಾಗ ಬೆಳಗ್ಗೆ ಸಾಯಂಕಾಲ ಕಡ್ಡಾಯ ಬಂದು ಟೀ ಕುಡಿತೀವಿ ಇಲ್ಲಿ ಲೆಮನ್ ಟೀ. ಓಕೆ, ಧನ್ಯವಾದ ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಳೆ ಬಗ್ಗೆ ಹೇಳಿ, ಏನು ಹೇಳ್ತೀರಾ? ಈ ಮಳೆಯಲ್ಲೂ ಬಂದು ಗ್ರಾಹಕರು ಬೆಟ್ಟಗೌಡರ ಹತ್ರ ಬಂದು ಟೀ ಕುಡಿತಾ ಇದಾರೆ ಅಂದರೆ ತುಂಬ ಸಂತೋಷ ಆಯ್ತದೆ. ಬೆಟ್ಟಗೌಡರು ಬೆಟ್ಟದಷ್ಟೇ ದೊಡ್ಡದು. ಇಲ್ಲಿ ತುಂಬಾ ಚೆನ್ನಾಗಿ ಲೆಮನ್ ಟೀ ಮಾಡ್ತಾರೆ. ನಮ್ಮೂರು ಇಲ್ಲಿಂದ 6 ಕಿಲೋಮೀಟರ್ ಇದ್ರು ಕೂಡ ದಿನದಲ್ಲಿ 2 ಟೈಮ್ ಟೀ ಕುಡಿಲೇಬೇಕು ಅಂತ ಅಲ್ಲಿಂದ ಇಲ್ಲಿಗೆ ಬಂದು ಟೀ ಕುಡಿತಾ ಇರ್ತೀವಿ. ಬರ್ತೀವಿ ಲೆಮನ್ ಟೀ ಕುಡಿಯೋಕ್ಕೆ, ಒಳ್ಳೆ ಕ್ವಾಂಟಿಟಿ ಇರುತ್ತೆ, ತುಂಬ ಚೆನ್ನಾಗಿ ಮಾಡ್ತಾರೆ ಬೆಟ್ಟಗೌಡರಲ್ಲಿ. ಅದಕ್ಕೋಸ್ಕರನೇ ದಿನಕ್ಕೆ 2 ಟೈಮ್ ಬಂದು ನಾವು ಖಂಡಿತ ಯಾವುದೇ ಕೆಲಸ ಇದ್ರು ಬಿಟ್ಬಿಟ್ಟು ಬಂದು ಫ್ರೀ ಇದ್ದ ಟೈಮಲ್ಲಿ 2 ಟೈಮ್ ಕುಡ್ದೇ ಕುಡಿತೀವಿ. ಅಷ್ಟು ಫೇಮಸ್ ಆಗಿರ್ತಾರೆ ಅವರು ಅಂತ ಇರ್ತಾನೆ. ಖಂಡಿತ ಖಂಡಿತ ಸರ್. ನಮಸ್ಕಾರ. ಬೆಟ್ಟಗೌಡರು ನಾವು 6 ಕಿಲೋಮೀಟರ್ ಆಗುತ್ತೆ ಊರಿಂದ, ಟೀ ಕುಡಿತಾ ಇದ್ದೋ. ಟೀ ಕುಡಿದ ಚೆಲುವ 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 ಅಂತ ನಾವು ಟೀ ಕುಡಿದಿದ್ದೋ. ಈಗ ಲೆಮನ್ ಟೀಗೆ ನಮ್ಮ ಊರಿಂದ ಏನೋ ಒಂದು ಮಜಕ್ಕೋಸ್ಕರ ಕುಡ್ಕೊಂಡು ಆರಾಮಾಗಿ ಹೋಗ್ತೀವಿ. ಎಲ್ಲ ಮಾಹಿತಿಗಾಗಿ ಸ್ನೇಹಿತರು, ನೀವೆಲ್ಲ ಬಂದು ಬೆಟ್ಟಗೌಡರಿಗೆ ಇಷ್ಟೊಂದು ಸಹಕಾರಿಯಾಗಿದ್ರಿ, ಧನ್ಯವಾದಗಳು. ನಿಮಗೋಸ್ಕರ, ನಿಮ್ಮೆಲ್ರಿಗೋಸ್ಕರ, ಹಾಗೆ ಎಸ್ ಕೆ ಕೆಫೆಗೋಸ್ಕರ ಒಂದು ಸುಮಧುರ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಗೀತೆಯ ನಂತರ ಕಾರ್ಯಕ್ಕೆ ಏನ್ರಿ ನಿಮ್ದು ಪ್ರಖ್ಯಾತಿ ಹೊಂದಿರುವಂಥದ್ದು ಕೆ ಎಂ ದೊಡ್ಡಿನಲ್ಲಿ? ಎಲ್ಲಿ ಲೆಮನ್ ಟೀ ಸಿಗುತ್ತೆ ಅಂತಂದ್ರೆ, ಏನ್ ಕೆ ಎಂ ದೊಡ್ಡಿ ಸುತ್ತಮುತ್ತ ಎಲ್ಲ ಜನಗಳು ಎಸ್ ಕೆ ಕೆಫೆ ಎಸ್ ಕೆ ಕೆಫೆ ಅನ್ನುವಂಥ ನಿದರ್ಶನಗಳನ್ನ ಕೊಡ್ತಾರೆ. ಏನು ನಿಮಗೆ ನಿಮ್ಮ ಅಭಿಪ್ರಾಯ ಏನು? ಹೌದು, ನಮ್ಮದು ಲೆಮನ್ ಟೀಗೆ ಫೇಮಸ್ ಆಗಿದೆ. ಲೆಮನ್ ಟೀಗೆ ಅಂತಂದರೆ ಸುತ್ತಮುತ್ತ ಯಾರು ಮಾಡ್ತಾ ಇರಲಿಲ್ಲ, ನಾವು ಶುರು ಮಾಡಿದ್ವಿ. ಅದು ಆಕ್ಚುಲಿ ನನಗೆ ಲೆಮನ್ ಟೀನೇ ಮಾಡೋಕ್ಕೆ ಬರ್ತಿರಲಿಲ್ಲ ಅಂಗಡಿ ಮಾಡಿದಾಗ. ಹಾಲಿಗೆಲ್ಲ ಹಾಕ್ಬಿಡ್ತಿದ್ರೆ ಲೆಮನ್ ಟೀಗೆ ಲೆಮನ್ ಟೀನೇ ಮಾಡಕ್ಕೆ ಬರ್ತಾ ಇರಲಿಲ್ಲ. ಬರ್ತಾ ಬರ್ತಾ ನಾನೇ ನೋಡಿ ನೋಡಿ ಕಲ್ತ್ಕೊಂಡಿದ್ದು. ಇವತ್ತು ನಮ್ಮ ಅಂಗಡಿ ಲೆಮನ್ ಟೀಗೆ ಫೇಮಸ್ ಆಗಿಬಿಟ್ಟು ದೊಡ್ಡಿನಲ್ಲಿ ಇವಾಗ ನಮ್ಮ ಅಂಗಡಿ ಎಲ್ಲಿ ಯಾವ ಅಂಗಡಿ ಅಂತಂದ್ರೆ ಲೆಮನ್ ಟೀ ಅಂಗಡಿ ಅಂತೇಳಿ ಫೇಮಸ್ ಆಗಿದೆ. ನಮ್ಮ ಹುಡುಗ ಒಬ್ಬ ನೀವು ಬೇರೆ ಮಾಡಕ್ಕೆ ಬರ್ತಾ ಇರಲಿಲ್ಲ ಅಂದ ಕ್ಷಣ ನಮಗೊಂದು ಘಟನೆ ನೆನಪು ಬರುತ್ತೆ. ಏನಂತಂದ್ರೆ ನನಗೆ ಅಂಗಡಿ ಮಾಡಕ್ಕೆ ಅಂಗಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ದಂಗೆ ನನಗೆ ಇದು ಲೆಮನ್ ಮಾಡಕ್ಕೆ ಬರ್ತಾ. ನಾನು ಒಂದು ಘಟನೆ ಹೇಳ್ತಾ ಇದ್ದೆ, ಘಟನೆ ನೆನಪು ಬರುತ್ತೆ. ನಮ್ಮ ಹುಡುಗ ಒಬ್ಬ ಲೆಮನ್ ಟೀ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಹಾಲು ಕುಸ್ಬಿಟ್ಟು ಮೇಲೆ ನಿಂಬೆಣ್ಣೆ ನಿಂಬಿಟ್ಟಿದ್ದ, ಹುಲ್ಲೆಲ್ಲ ಹೊಡ್ಕೊಂಬಿಟ್ಟಿತ್ತು. ಆ ನಿಟ್ಟಿನಲ್ಲಿ ಒಂದು ಲೆಮನ್ ಟೀ ಮಾಡಕ್ಕೆ ಬರದೇ ಇರುವಂತ ಒಂದು ಆ ಒಂದು ಅಭ್ಯಾಸ ಇಲ್ಲದೆ ಇರುವಂತ ಒಂದು ಚಟುವಟಿಕೆಗೆ ಲೆಮನ್ ಟೀಗೆ ನನಗೆ ನಾನೇ ಗುರು, ನನಗೆ ನಾನೇ ಗುರು. ಆದ್ರೆ ಇವತ್ತು ಲೆಮನ್ ಟೀಗೆ ಫೇಮಸ್ ಆಗಿದೆ. ಇವತ್ತು ಲೆಮನ್ ಟೀ ಫೇಮಸ್ ಆಗಿದೆ. ಲೆಮನ್ ಟೀ, ಗ್ರೀನ್ ಟೀ, ಬ್ಲಾಕ್ ಟೀ, ಮತ್ತೆ ಶುಂಠಿ ಕಾಫಿ ಎಲ್ಲ ಸಿಗುತ್ತೆ. ಎಲ್ಲ ಪ್ರತಿಯೊಂದು ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ, ಎಲ್ಲ ಸಿಗುತ್ತೆ. ಅದ್ದೂರಿಯಾಗಿ ಟೀನ ಎಂಜಾಯ್ ಮಾಡಬೇಕು ಅಂತಂದ್ರೆ ಬೆಟ್ಟಗೌಡರ ಅಂಗಡಿಯಾದ ಎಸ್ ಕೆ ಕೆಫೆಗೆ ಬರಬೇಕು ಅನ್ನುವಂಥದ್ದು. ಎಸ್ ಕೆ ಕೆಫೆ ಅಂದ್ರೆ ಎಸ್ ಅಂದ್ರೆ ನನ್ನ ಮಗ ಮತ್ತೆ ನಮ್ಮ ಮಿಸಸ್ ಹೆಸರು ಎರಡು ತಕೊಂಡಿದ್ದೀನಿ. ಏನ್ ಹೆಸರು? ಸುಜನ್ ಗೌಡ.
ಗೌಡ ಅಂತ, ನಮ್ಮ ಮಿಸ್ಸಸ್ ಹೆಸರು ಸಿಂಧು ಅಂತಿದೆ, ಅದಕ್ಕೆ ಎಸ್ ತಗೊಂಡಿದ್ದೀನಿ. ಕೆ ಅಂದರೆ ಮತ್ತೆ ಕೆಂಚೇಗೌಡ ಮತ್ತೆ ಕರಿಗೌಡ ಅಂತ. ಕೆಂಚೇಗೌಡ ಅಂದ್ರೆ ನಮ್ಮ ಬೆಂಗಳೂರಿನ ನಂಗೆ ತುಂಬ ಆತ್ಮೀಯರು. ಇನ್ನೊಬ್ಬ ಕರಿಗೌಡ ಅಂದ್ರೆ ನಮ್ಮ ದೊಡ್ಡಪ್ಪ ಮತ್ತೆ ನನ್ನ ಅಡ್ಡ ಹೆಸರು ಕರಿಯ ಅಂತ. ನಿಮ್ಮ ಅದರಿಂದ ಕೆ ತಗೊಂಡಿದ್ದೆ. ಎಲ್ಲ ಸೇರ್ಕೊಬಿಟ್ಟವೆ ಅಲ್ಲಿಗೆ, ಒಳಗಡೆ ಎಲ್ಲ ಮಿಶ್ರಣ ಆಗ್ಬಿಟ್ಟವೆ. ಓಕೆ, ಸೃಜನ್ನು ಆಮೇಲೆ ಸಿಂಧು ಆಮೇಲೆ ಕರಿಗೌಡ ಕೆಂಚೇಗೌಡ ಆಮೇಲೆ ನಿಮ್ಮ ಹೆಸರು ಕರಿಯ, ಅದಕ್ಕೆ ನಾನು ಸೇರ್ಕೊಂಡು ನಿಮ್ಮ ಒಂದು ಎಸ್ ಕೆ ಕೆಫೆ ಆಗಿದೆ. ಓಕೆ, ಧನ್ಯವಾದಗಳು. ನಿಮ್ಮ ಎಸ್ ಕೆ ಕೆಫೆ ಇದೇ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರನ್ನು ಮಾಡಲಿ, ಒಂದು ದೊಡ್ಡ ಮಟ್ಟದ ನಿಮಗೆ ಉತ್ಪ್ರೇಕ್ಷಕ್ಕೆ ಸಿಗದಿರುವಂಥ ಒಂದು ಮಟ್ಟಕ್ಕೆ ಬೆಳೆಯಲಿ ಅನ್ನುವಂಥ ಒಂದು ನಿದರ್ಶನಗಳನ್ನ ಸ್ಟಾರ್ ಮಂಡ್ಯ ಟಿವಿ ಮುಖಾಂತರ ವ್ಯಕ್ತಪಡಿಸ್ತಾ ನಿಮಗೋಸ್ಕರ ಒಂದು ಸುಮಧುರ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಧನ್ಯವಾದಗಳು.